ಹಿಂದೂಗಳ ಶ್ರದ್ಧಾ ಕೇಂದ್ರಗಳಲ್ಲಿ ಒಂದಾಗಿರುವಂತಹ ಕಾಶಿ ದೇಗುಲಕ್ಕೆ ಸಮೀಪ ಇರುವಂತಹ ಅಂಟಿಕೊಂಡೇ ಇರುವಂತಹ ಜ್ಞಾನವಾಪಿ ಮಸೀದಿಯ ಸರ್ವೆ ಬಹಿರಂಗ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಮಹತ್ವದ ಬೆಳವಣಿಗೆ ಕುರಿತು ಜ್ಞಾನವಾಪಿ ಕುರಿತು ಎಂಟುನೂರ ಮೂವತ್ತೊಂಬತ್ತು ಪುಟಗಳ ಎಎಸ್ಐ ವರದಿಯನ್ನು ಬಹಿರಂಗಗೊಳಿಸಲಾಗಿದೆ ಅಲಹಾಬಾದ್ ಕೋರ್ಟ್ ನಿರ್ದೇಶನದ ಮೇರೆಗೆ ಕಾಶಿ ವಿಶ್ವನಾಥ ಮಂದಿರದ ಪಕ್ಕದಲ್ಲೇ ಇರುವಂತಹ ಜ್ಞಾನವಾಪಿ ಮಸೀದಿಯಲ್ಲಿ ಭಾರತೀಯ ಪುರಾತತ್ವ ಇಲಾಖೆ ನಡೆಸಲಾಗಿದ್ದ ವೈಮಾನಿಕ ಸಮೀಕ್ಷೆ ಈಗ ಬಹಿರಂಗ ಆಗಿರೋದು ಜ್ಞಾನವಾಪಿ ಮಸೀದಿ ಜಾಗದಲ್ಲಿ ಮೊದಲು ಹಿಂದೂ ದೇವಾಲಯ ಇತ್ತು ಅಂತ ಪುರಾತತ್ವ ಸರ್ವೇಕ್ಷಣಾ ವರದಿ ಹೇಳಿದೆ ಅಂತ ಹಿಂದೂಪರ ವಕೀಲ ವಿಷ್ಣು ಶಂಕರ್ ಜೈನ್ ಹೇಳಿಕೆ ಕೊಟ್ಟಿದ್ದಾರೆ ಕೋರ್ಟ್ ಆದೇಶದ ಅನ್ವಯ ವರದಿ ಪಡೆದಿರುವ ಅವರು ಸುದ್ದಿಗೋಷ್ಠಿ ನಡೆಸಿ ವರದಿಯಲ್ಲಿರುವ ಪ್ರಮುಖ ಅಂಶಗಳ ಬಗ್ಗೆ ಮಾಹಿತಿ ಕೊಟ್ಟಿದ್ರು ಮಸೀದಿಗಿಂತ ಮುಂಚೆ ಇಲ್ಲಿ ದೊಡ್ಡ ಹಿಂದೂ ದೇವಾಲಯದ ರಚನೆಯನ್ನ ಸರ್ವೆ ವರದಿ ತೋರಿಸಿದೆ ಅಂತ ಹೇಳಿದ್ರು ಜನಾರ್ದನ ರುದ್ರ ಮತ್ತು ಉಮೇಶ್ವರ ಮುಂತಾದ ಮೂರು ದೇವತೆಗಳ ಹೆಸರುಗಳು ಮಸೀದಿಯಲ್ಲಿ ಲಭ್ಯವಾದ ಶಾಸನಗಳಲ್ಲಿ ಕಂಡು ಬರ್ತಾ ಇದೆ ಮಸೀದಿಯ ಪಶ್ಚಿಮ ಗೋಡೆ ಹಿಂದೆ ನಿರ್ಮಾಣ ಮಾಡಿದಂತಹ ಹಿಂದೂ ದೇವಾಲಯ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ ಹದಿನೇಳನೇ ಶತಮಾನದಲ್ಲಿ ಈ ಮಂದಿರವನ್ನ ನಾಶ ಮಾಡಲಾಗಿದೆ ಅಂತ ಕೂಡ ತಿಳಿಸಿದ್ರು ಹಾಗಾದ್ರೆ ವರದಿಯಲ್ಲಿರುವಂತಹ ಪ್ರಮುಖ ಅಂಶಗಳು ಏನೇನು ನೋಡ್ತಾ ಹೋಗೋದಾದ್ರೆ ಎಂಟುನೂರ ಮೂವತ್ತೊಂಬತ್ತು ಪುಟ್ಟಗಳ ವರದಿಯಲ್ಲಿ ಇರುವಂತಹ ಪ್ರಮುಖ ಅಂಶಗಳು ಇವು ಜ್ಞಾನವಾಪಿ ಮಸೀದಿಗೂ ಮುನ್ನ ಅಲ್ಲಿ ದೇವಸ್ಥಾನ ಇತ್ತು ಅನ್ನೋದನ್ನ ಹಿಂದೂಪರ ವಕೀಲರು ತಿಳಿಸ್ತಾ ಇದ್ದಾರೆ ಮಸೀದಿ ನಿರ್ಮಾಣಕ್ಕಾಗಿ ದೇವಾಲಯವನ್ನ ನಾಶ ಮಾಡಲಾಗಿದೆ ಅನ್ನೋ ಪಾಯಿಂಟ್ ಅನ್ನ ಕೂಡ ಉಲ್ಲೇಖಿಸಿದ್ದಾರೆ ಗೋಡೆಯ ಅಡಿ ಸಾವಿರ ವರ್ಷಗಳಷ್ಟು ಹಳೆಯದಾದಂತಹ ಅವಶೇಷಗಳು ಇದೆ ಮಸೀದಿಯ ಗುಮ್ಮಟವು ಕೇವಲ ಮುನ್ನೂರ ಐವತ್ತು ವರ್ಷಗಳಷ್ಟು ಮಾತ್ರ ಹಳೆಯದು ನೆಲಮಾಳಿಗೆಯಲ್ಲಿ ಅನೇಕ ಮುರಿದ ಶಿವಲಿಂಗಗಳು ಪತ್ತೆಯಾಗಿದೆ ಅಂತ ಹೇಳಲಾಗಿದೆ ಸರ್ವೆ ವೇಳೆ ಕಟ್ಟಡದ ರಚನೆಗೆ ಯಾವುದೇ ಹಾನಿ ಉಂಟಾಗಿಲ್ಲ ಅನ್ನೋದನ್ನ ಕೂಡ ತಿಳಿಸಿದ್ದಾರೆ ಸರ್ವೆಯಲ್ಲಿ ಶೋಧಿಸಿದ ಎಲ್ಲ ವಸ್ತುಗಳನ್ನ ದಾಖಲಿಸಲಾಗಿದೆ ಅಸ್ತಿತ್ವದಲ್ಲಿ ಇರುವಂತಹ ರಚನೆಯಲ್ಲಿ ಹಿಂದಿನ ರಚನೆಯ ಕಂಬಗಳ ಬಳಕೆ ಆಗಿರುವುದು ಗೊತ್ತಾಗ್ತಾ ಇದೆ ಸ್ತಂಭಗಳನ್ನ ವ್ಯವಸ್ಥಿತವಾಗಿ ಅಧ್ಯಯನ ಕೂಡ ಮಾಡಲಾಗಿರೋ ಅಂಶ ಇಲ್ಲಿ ತಿಳಿದು ಬರ್ತಾ ಇದೆ ಅಂದ್ರೆ ಸರ್ವೆಯ ಓವರ್ ಹೈಲೈಟ್ ಪಾಯಿಂಟ್ಸ್ ಅನ್ನ ನಾನು ನಿಮಗೆ ತಿಳಿಸ್ತಾ ಇದೆ ಒಂದು ಸ್ತಂಭಗಳನ್ನ ವ್ಯವಸ್ಥಿತವಾಗಿ ಇಲ್ಲಿ ಸ್ಟಡಿ ಮಾಡಿರೋದು ಕೂಡ ಗೊತ್ತಾಗ್ತಾ ಇದೆ ಮೊದಲೇ ಅಸ್ತಿತ್ವದಲ್ಲಿರುವ ದೇವಾಲಯದ ಭಾಗಗಳನ್ನ ಬಳಕೆ ಮಾಡಿಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ ಅಷ್ಟು ಮಾತ್ರ ಅಲ್ಲ ದೇಗುಲದ ದೊಡ್ಡ ಕೇಂದ್ರವನ್ನ ಮಸೀದಿಯ ಸಭಾಂಗಣವಾಗಿ ಬಳಸಲಾಗ್ತಾ ಇದೆ ಈಗಿರುವ ಮಸೀದಿಯಲ್ಲಿ ಹಿಂದಿನ ರಚನೆಯ ಮೂವತ್ನಾಲ್ಕು ಶಾಸನವನ್ನು ಬಳಸಲಾಗಿದೆಯಂತೆ ಡೀಟೇಲ್ಸ್ ಕೊಡ್ತಾರೆ ಶಬೀರ್ ಶಬೀರ್ ಈಗ ಹಿಂದೂಪರ ವಕೀಲರ ಕ್ಲೇಮ್ ಇದು ಈ ವಿಚಾರ ಮುಂದೆ ಯಾವ ರೀತಿ ಕಾನೂನು ಟ್ವಿಸ್ಟ್ ಟರ್ನ್ ಅನ್ನ ಪಡೆದುಕೊಳ್ಳುತ್ತೆ ಅನ್ನುವಂತಹ ಕುತೂಹಲ ಕೂಡ ಸದ್ಯಕ್ಕೆ ಮನೆ ಇದೆ ಮಮತಾ ಅಲಹಾಬಾದ್ ಹೈಕೋರ್ಟ್ ಸೂಚನೆ ಮೇರೆಗೆ ಅಹ್ ಜ್ಞಾನವಾಪಿ ಮಸೀದಿಯಲ್ಲಿ ಏನು ಪುರಾತತ್ವ ಇಲಾಖೆಯಿಂದ ಒಂದು ಸರ್ವೆಯನ್ನ ನಡೆಸಲಾಗಿತ್ತು ಈಗ ಸರ್ವೆ ವರದಿ ಕೂಡ ಬಹಿರಂಗವಾಗಿದೆ ಕೋರ್ಟ್ ಆದೇಶದ ಮೇಲೆ ಎರಡೂ ಪಕ್ಷಗಳಿಗೂ ಕೂಡ ವರದಿಯ ರಿಪೋರ್ಟ್ ಅನ್ನ ಕೊಡಬೇಕು ಮತ್ತು ಅದರ ಅಧ್ಯಯನಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಈ ಹಿಂದೆ ಮನವಿ ಮಾಡಿಕೊಡ್ಲಾಗಿತ್ತು ಆ ಹಿನ್ನೆಲೆಯಲ್ಲಿ ಈಗ ಹಿಂದೂ ಪರ ಮತ್ತೆ ಮುಸ್ಲಿಂ ಪರ ವಕೀಲರಿಗೂ ಕೂಡ ಪುರಾತತ್ವ ಇಲಾಖೆ ನಡೆಸಿದಂತ ಸರ್ವೆ ವರದಿಯನ್ನ ಹಸ್ತಾಂತರ ಮಾಡಲಾಗಿತ್ತು ಈಗ ಹಸ್ತಾಂತರ ಮಾಡಿದ ಬಳಿಕ ಹಿಂದೂ ಪರ ವಕೀಲರು ಕೂಡ ಆ ಒಂದು ವರದಿಯನ್ನ ಅಧ್ಯಯನ ಮಾಡಿ ನಿನ್ನೆ ಅಷ್ಟೇ ಮಾಧ್ಯಮ ಗೋಷ್ಠಿಯನ್ನು ನಡೆಸಿ ವರದಿಯಲ್ಲಿ ಏನಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಆ ಮಾಹಿತಿಗಳ ಪ್ರಕಾರ ಹದಿನೇಳನೇ ಶತಮಾನದಲ್ಲಿ ಈ ಒಂದು ಸ್ಥಳದಲ್ಲಿ ಮಸೀದಿ ಇತ್ತು ಇದು ಮಂದಿರ ಇತ್ತು ಅನ್ನುವಂತಹ ಮಾಹಿತಿ ಕೂಡ ಪುರಾತತ್ವ ಇಲಾಖೆ ಉಲ್ಲೇಖ ಮಾಡಿರುವಂತದ್ದು ಮಂದಿರವನ್ನ ನಾಶ ಮಾಡಿ ಅದಾದ ಬಳಿಕ ಅಲ್ಲಿ ಮಸೀದಿಯನ್ನ ನಿರ್ಮಾಣ ಮಾಡಲಾಯಿತು ಆದ್ರೆ ಮಂದಿರದ ಕೆಲವು ಪಳಿಯುಳಿಕೆಗಳನ್ನ ಅವಶೇಷಗಳನ್ನ ಬಳಸಿಕೊಂಡು ಮಸೀದಿಯನ್ನ ಕೂಡ ನಿರ್ಮಾಣ ಮಾಡಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ ಪ್ರಮುಖವಾಗಿ ಮೂವತ್ನಾಲ್ಕು ಶಾಸನಗಳ ಕುರುಹುಗಳು ಕೂಡ ಪತ್ತೆಯಾಗಿದ್ದಾವೆ ಮತ್ತೆ ಮಧ್ಯದ ದೊಡ್ಡ ಸಭಾಂಗಣವನ್ನ ಇವತ್ತು ಮಸೀದಿಯಾಗಿ ಬಳಕೆ ಮಾಡ್ಕೊಳ್ಳಾಗ್ತಿದೆ ಅನ್ನುವಂತ ಅಂಶವನ್ನ ಕೂಡ ಅಲ್ಲಿ ಉಲ್ಲೇಖ ಮಾಡಿರುವಂತದ್ದು ಇದು ಮುಂದಿನ ದಿನಗಳಲ್ಲಿ ಕೋರ್ಟ್ ಹೋರಾಟಕ್ಕೆ ಅತಿ ದೊಡ್ಡ ಸಾಕ್ಷಿಯಾಗಿ ಬದಲಾಗುವಂತ ಸಾಧ್ಯತೆಗಳನ್ನ ಕೂಡ ನಾವು ನಿರೀಕ್ಷೆ ಮಾಡಬಹುದು ಹಿಂದೂ ಪರ ಹೋರಾಟಗಾರರು ಈ ಒಂದು ವರದಿಯನ್ನ ಮುಂದಿಟ್ಟುಕೊಂಡು ಆ ತೀವ್ರವಾದಂತ ಕಾನೂನು ಹೋರಾಟವನ್ನ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ ಅಂತ ರೈಟ್ ಧನ್ಯವಾದ ಶಬೀರ್ ತಮಲ ಮಾಹಿತಿಗಾಗಿ